ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಮೂರನೇ ಎಲೆ ಬರುತ್ತಂತೆ, ಯಾವಾಗ ಬರುತ್ತಂತೆ, ಏನಾಗ್ಬಿಡುತ್ತಂತೆ, ಈ ಥರದ್ದೆಲ್ಲ ಅಂತ್ಯಕ್ಕಂತೇಳಿ ಯೋಚನೆ ಮಾಡ್ತಿದ್ವಿ. ಆ ದಿನಗಳನ್ನು ನೋಡಬೇಕಾದಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀವಿ ಅಂತ ಅನಿಸ್ತಾ ಇದೆ. 8 ಗಡಿ ಜಿಲ್ಲೆಗಳು ವೀಕೆಂಡ್ ಲಾಕ್, ರಾಜ್ಯಾದ್ಯಂತ 9 ಗಂಟೆಯಿಂದ 5 ಗಂಟೆ ತನಕ ನೈಟ್ ಕರ್ಫ್ಯೂ ಫಿಕ್ಸ್. ಮುಂದಿನ ತಿಂಗಳೇ ಅಬ್ಬರಿಸುತ್ತಾ ಹಾಗಿದ್ರೆ ಮೂರನೇ ಎಲೆ ಈ ಹೊತ್ತಿನ ಸ್ಪೆಷಲ್. ಇದು ಒನ್ಸ್ ಅಗೈನ್ ಕೊರೋನಾ ಎಮರ್ಜೆನ್ಸಿ. ನಾವು ಜುಲೈ ಮಧ್ಯಭಾಗದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಆಗಸ್ಟ್ 3ನೇ ವಾರ ಅಂತ ಮಾತಾಡ್ತಿದ್ವಿ. ಅದು ಇನ್ನೂ ಅರ್ಲಿಯಾಗೆ ಬಂದಂಗೆ ಕಾಣಿಸ್ತಾ ಇದೆ. ಈಗ ಆಗಸ್ಟ್ 1ನೇ ವಾರದಲ್ಲಿ ಇದ್ದೀವಿ ನಾವು. ಆಗಲೇ ವೀಕೆಂಡ್ ಲಾಕ್ಡೌನ್, ನೈಟ್ ಕರ್ಫ್ಯೂ ಎಕ್ಸ್ಟೆಂಡ್ ಕೂಡ ಆಗೋಯ್ತು. ಮೊದಲ ಬ್ರೇಕಿಂಗ್ ನ್ಯೂಸ್, ಕೊರೋನಾ 3ನೇ ಅಲೆ ಎಫೆಕ್ಟ್ ಇದು, ಅದನ್ನು ತಡೆಯೋದಕ್ಕೆ ವೀಕೆಂಡ್ ಲಾಕ್ಡೌನ್ ಮಾಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ 8 ಜಿಲ್ಲೆಗಳಲ್ಲಿ ವೀಕೆಂಡ್ ಲಾಕ್ಡೌನ್. ಬ್ರೇಕಿಂಗ್ ನ್ಯೂಸ್. ಒಂದನೇ ಅಲೆ ಮುಗಿಸಿ ನಾವು 2ನೇ ಅಲೆ ಕಡೆ ಬರ್ತಿದ್ವಲ್ಲ ಈ ವರ್ಷ ಫೆಬ್ರವರಿ ತಿಂಗಳಲ್ಲಿ, ಆವಾಗ ಇಷ್ಟೊಂದೆಲ್ಲ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡಿರಲಿಲ್ಲ. ಆಗ ಫೇಸ್ ಮಾಡಿದಂಥ ಕಾನ್ಸಿಕ್ವೆನ್ಸಸ್ ಏನಾಯಿತು ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಬಹುಶಃ ಈಗ ಸರ್ಕಾರ ಬಹಳ ಪ್ರೊಆಕ್ಟಿವ್ ಆಗಿ ಮುತುವರ್ಜಿ ವಹಿಸಿ ಈಗಲೇ ಎಲ್ಲವನ್ನು ಕೂಡ ಸ್ಟ್ರಿಕ್ಟ್ ಮಾಡ್ತಿದ್ದಾರೆ. ಸೋಮವಾರ ಬೆಳಗ್ಗೆ 5 ಗಂಟೆವರೆಗೂ 8 ಜಿಲ್ಲೆಗಳು, ಎಸ್ಪೆಷಲಿ ಅಫ್ಕೋರ್ಸ್ ಗಡಿ ಜಿಲ್ಲೆಗಳು, ಈ ಕಡೆ ಕೇರಳ ತಮಿಳುನಾಡು ಬಾರ್ಡ್ರು, ಆ ಕಡೆ ಮಹಾರಾಷ್ಟ್ರ, ಕಂಪ್ಲೀಟ್ ಆ ಜಿಲ್ಲೆಗಳು ವೀಕೆಂಡ್ ಲಾಕ್. ಶನಿವಾರ ಭಾನುವಾರ ಎಲ್ಲ ಲಾಕೆ ಕಂಪ್ಲೀಟಾಗಿ. ಸೋಮವಾರ ಬೆಳಗ್ಗೆ 5 ಗಂಟೆ ತನಕ ಏನೂ ಕೆಲಸ ಮಾಡಲ್ಲ, ಅಂದರೆ ಯಾವುದೇ ವಾಣಿಜ್ಯ ಚಟುವಟಿಕೆಗಳು ಇರಲ್ಲ ನೆಸೆಸರಿ ಬಿಟ್ಟರೆ. ಮಹಾರಾಷ್ಟ್ರ ಮತ್ತು ಕೇರಳದಿಂದಲೇ ರಾಜ್ಯಕ್ಕೆ ಆತಂಕ ಇರೋದು. ಕೇರಳ ಮಹಾರಾಷ್ಟ್ರ ಗಡಿಗಳಲ್ಲಿ ಕಟ್ಟುನಿಟ್ಟಿನ ಅಲರ್ಟನ್ನು ಮಾಡ್ತಿದ್ದಾರೆ. ನೆಗೆಟಿವ್ ರಿಪೋರ್ಟ್ ಇದ್ರಷ್ಟೇ, ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳಿ ಬಿಡಲಿ ಅದು ಬೇರೆ ವಿಚಾರ, ಹಾಕಿಸ್ಕೊಂಡ್ರೆ ಒಳ್ಳೆಯದು, ಆದರೆ ರಿಪೋರ್ಟ್ ಅಂತೂ ಇರಲೇಬೇಕು. ಹಂಗಿದ್ರೆ ಮಾತ್ರ ರಾಜ್ಯದೊಳಗಡೆ ಎಂಟ್ರಿ, ಇಲ್ಲ ಅಂದರೆ ನೀವು ಪ್ರೊಟೆಸ್ಟ್ ಮಾಡಿದ್ರೂ ಎಂಟ್ರಿ ಇಲ್ಲ, ಏನೇ ಆದರೂ ಎಂಟ್ರಿ ಇಲ್ಲ. ಬೆಂಗಳೂರು ಸೇರಿ ಎಲ್ಲ ಜಿಲ್ಲೆಗಳು, ರಾಜ್ಯದ 31 ಜಿಲ್ಲೆಗಳಲ್ಲೂ ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ. ನಿನ್ನೆ ರಾತ್ರಿ 9 ಗಂಟೆಯಿಂದ ಶುರುವಾಯಿತು. ಪ್ರತಿದಿನ ವಾರದ ಎಲ್ಲ ದಿನಗಳು ರಾಜ್ಯದ 31 ಜಿಲ್ಲೆಗಳಿಗಪ್ಲೆ ರಾತ್ರಿ 9 ಗಂಟೆಯಿಂದ ಬೆಳಗ್ಗೆ 5 ಗಂಟೆ ತನಕ ನೈಟ್ ಕರ್ಫ್ಯೂ ಜಾರಿಯಲ್ಲಿರುತ್ತೆ. ಯಾವುದೇ ವಾಣಿಜ್ಯ ಚಟುವಟಿಕೆಗಳು ನಡೆಯೋ ಹಾಗಿಲ್ಲ. ನಿಮ್ಮ ಮೆಡಿಕಲ್ ಶಾಪು, ಆಸ್ಪತ್ರೆ ಓಪನ್ ಮಾಡೋದು ಬಿಟ್ಟರೆ, ಅಥವಾ ಬೆಳಗ್ಗೆ ಹಾಲು ಗೀಲ್ ತಂದು ಹಾಕೋರು ಆ ಥರದ್ದು ಬಿಟ್ಟರೆ ಬೇರೆದು ಯಾವುದೂ ಇಲ್ಲ. ಹಾಗಾದರೆ 8 ಜಿಲ್ಲೆಗಳು ಯಾವುದು ವೀಕೆಂಡ್ ಲಾಕ್ಡೌನಲ್ಲಿ? ಮಹಾರಾಷ್ಟ್ರದ ಕಡೆ ತೋರಿಸ್ತೀನಿ ಫಸ್ಟು. ಬೆಳಗಾವಿ ಅಫ್ಕೋರ್ಸ್ ಆಗಲೇಬೇಕು ಲಾಕ್ ಅದು. ವಿಜಯಪುರ ಇದು ಅಷ್ಟೇ, ಆ ಭಾಗದಲ್ಲೆಲ್ಲ. ಕಲಬುರಗಿ, ಬೆಳಗಾವಿ, ವಿಜಯಪುರ, ಕಲಬುರಗಿ ಮತ್ತು ಬೀದರ್, ತುತ್ತ ತುದಿ ಕರ್ನಾಟಕ ಅಲ್ಲಿಂದಲೇ ಸ್ಟಾರ್ಟ್ ಅಲ್ಲ. ಸೊ ಅಷ್ಟು. ಇನ್ನು ತುತ್ತ ತುದಿ ಡೌನ್ ಚಾಮರಾಜನಗರ. ಇನ್ನು ಕೊಡಗು, ಈ ಕಡೆ ಕೇರಳ ಬಾರ್ಡರ್ ಹೊಂದ್ಕೊಂಡಿರೋದು ಮೈಸೂರು, ಚಾಮರಾಜನಗರ, ಕೊಡಗು, ಮೈಸೂರು ಮತ್ತು ದಕ್ಷಿಣ ಕನ್ನಡ ಕೋಸ್ಟಲ್, ಈ 4 ಈ ಕಡೆ, ಈ 4 ಆ ತುದಿಲಿ, ಆ 4 ಒಟ್ಟಿನಲ್ಲಿ 8 ಜಿಲ್ಲೆಗಳು ಕಂಪ್ಲೀಟಾಗಿ ಲಾಕ್ಡೌನ್. ಇದು ಮಾಮೂಲಿ ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರೋ ಹಾಗೆ, ಹಾಲು ಇದ್ದೇ ಇರುತ್ತೆ, ತರಕಾರಿ ಇದ್ದೇ ಇರುತ್ತೆ, ಹಣ್ಣು ಇದ್ದೇ ಇರುತ್ತೆ, ವೈದ್ಯಕೀಯ ಚಟುವಟಿಕೆಗಳು ಇದ್ದೇ ಇರುತ್ತೆ, ದಿನಸಿ ಅಂಗಡಿ ತೆಗೆದಿರುತ್ತೆ, ಇದೆಲ್ಲ ಮಾಮೂಲಿ ಪ್ರತಿ ಸರಿ ಹೇಳೋ ಹಾಗೆ. ಜಗತ್ತಲ್ಲಿ ಏನೇ ಲಾಕ್ಡೌನು, ಕರ್ಫ್ಯೂ ಏನೇ ಆದರೂ ಇವಿಷ್ಟು ಇದ್ದೇ ಇರ್ತವೆ ಯಾವಾಗಲೂ ಕೂಡ, ಬಿಕಾಸ್ ಇದು ಅತಿ ಅವಶ್ಯಕವಾಗಿರುವಂಥದ್ದು ಅಂತ. ಹಾಗಾಗಿ ಇದಿಷ್ಟು ಕೂಡ. ಲೆಟ್ಸ್ ಗೋ ಲೈವ್. ಫಸ್ಟ್ ಕೋಸ್ಟಲ್ಗೆ ಹೋಗ್ಬಿಡ್ತೀನಿ, ಕರಾವಳಿ ಭಾಗ, ಮಂಗಳೂರು. ನನ್ನ ಸಹೋದ್ಯೋಗಿ ಕಿಶನ್ ಶೆಟ್ಟಿ ಲೈವ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಕಿಶನ್ ಶೆಟ್ಟಿ. ಅಫ್ಕೋರ್ಸ್ ತುಂಬ ಸ್ಟ್ರಿಕ್ಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆ ಭಾಗದಲ್ಲಿ ಅತಿ ಹೆಚ್ಚು ಕೊರೋನಾ ಕೇಸ್ಗಳು ಕಳೆದ 10 ದಿನಗಳಲ್ಲಿ ಡ್ರಾಸ್ಟಿಕ್ ಆಗಿ ಇನ್ಕ್ರೀಸ್ ಆಗೋಕ್ಕೆ ಶುರುವಾಯಿತು ಬಿಕಾಸ್ ಆಫ್ ಕೇರಳ. ಅಫ್ಕೋರ್ಸ್ ಅಲ್ಲೊಂದು ಕಾಲೇಜ್ಗಳಿಗೂ ಕೂಡ ಎಫೆಕ್ಟ್ ಆಯಿತು ಅಂತೆಲ್ಲ ಕೇಳ್ತಾ ಇದ್ವಿ ನಾವು, ಪ್ರೊಟೆಸ್ಟ್ ಕೂಡ ಮಾಡ್ತಿದ್ರು. ಇವಾಗ ಹೇಗಿದೆ ಮಂಗಳೂರಿನ ಪರಿಸ್ಥಿತಿ? ನಿನ್ನೆಯಿಂದ ವೀಕೆಂಡ್ ಲಾಕ್ಡೌನ್ಗೆ ಆದೇಶ ಆಯಿತು, ನೈಟ್ ಕರ್ಫ್ಯೂ ಜಾರಿಯಲ್ಲಿದೆ. ಹೇಗಿದೆ ಜನರ ರೆಸ್ಪಾನ್ಸು, ಹೇಗಿದೆ ಸ್ಟ್ರಿಕ್ಟ್ ಆ್ಯಕ್ಷನ್? ಹರೀಶ್, ನಿನ್ನೆ ರಾತ್ರಿ 9:30 ಮಂಗಳೂರಿನ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಮಂಗಳೂರು ನಗರವನ್ನು ಸಂಪರ್ಕಿಸುವಂತಹ ಅಲ್ಲಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ತಪಾಸಣೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಕೇರಳಕ್ಕೆ ಹೊಂದಿಕೊಂಡಿರುವಂಥ ಪ್ರದೇಶದಲ್ಲಿ ಅತಿ ಹೆಚ್ಚಿನ ಕಟ್ಟುನಿಟ್ಟಿನ ತಪಾಸಣೆಯನ್ನು ಮಾಡ್ತಾ ಇರುವಂಥದ್ದು. ನಾವೀಗ ಮಂಗಳೂರು ನಗರದ KPT ವೃತ್ತದಲ್ಲಿದ್ದೇವೆ. ನೀವು ದೃಶ್ಯಗಳಲ್ಲಿ ಗಮನಿಸೋದ್ರೆ ಬೆಳಗ್ಗೆನೆ ಪೊಲೀಸರು ಫುಲ್ ಅಲರ್ಟ್ ಆಗಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಕೇವಲ ಅಗತ್ಯ ವಸ್ತುಗಳಿಗೆ ಮಾತ್ರ ಇವತ್ತು ಅವಕಾಶವನ್ನು ಜಿಲ್ಲಾಡಳಿತ ಕೊಟ್ಟಿರುವಂಥದ್ದು. ಅದು ಹೊರತುಪಡಿಸಿ ಅನಾವಶ್ಯಕವಾಗಿ ಯಾರಾದರೂ ತಿರುಗಾಡದಿದ್ದರೆ ಅಂಥವರ
ವಿರುದ್ಧ ಕೇಸ್ ಹಾಕಿ ವಾಹನವನ್ನು ಸೀಸ್ ಮಾಡುವಂಥ ಕೆಲಸವನ್ನು ಕೂಡ ಸದ್ಯ ಪೊಲೀಸರು ಮಾಡ್ತಾ ಇದ್ದಾರೆ. ಮಂಗಳೂರು ನಗರದ ಹಲವು ಭಾಗಗಳಲ್ಲಿ ಇದೇ ರೀತಿಯಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ತಪಾಸಣೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇರಳದ ಭಯ ಸಾಕಷ್ಟು ಇರುವಂಥದ್ದು, ಹಾಗಾಗಿ ಕಳೆದ 3 ವಾರಗಳಿಂದ ಕೇರಳ ಗಡಿ ಭಾಗದಲ್ಲಿ ಸಂಪೂರ್ಣವಾಗಿ ಬಂದ್ ಆಗಿರುವಂಥದ್ದು, ಜಿಲ್ಲಾಡಳಿತ ಅತಿ ಹೆಚ್ಚಿನ ಕಣ್ಗಾವಲನ್ನು ಇಟ್ಟಿರುವಂಥದ್ದು, ಕೇರಳದಿಂದ ಬಂದಂಥವರ ಮೇಲೆ ಅತಿ ಹೆಚ್ಚಿನ ನಿಗಾವನ್ನು ಕೂಡ ಇಟ್ಟಿದ್ದಾರೆ. RT-PCR ನೆಗೆಟಿವ್ ವರದಿ ಇಲ್ಲ ಇದ್ದರೆ ಯಾವುದೇ ಕಾರಣಕ್ಕೂ ಜಿಲ್ಲೆಯ ಒಳಗೆ ಪ್ರವೇಶವನ್ನು ಕೊಡೋದಿಲ್ಲ ಎಂಬ ಸ್ಪಷ್ಟವಾದ ನಿರ್ಧಾರವನ್ನು ಜಿಲ್ಲಾಡಳಿತ ಕೈಗೊಂಡಿರುವಂಥದ್ದು. ಮಂಗಳೂರಿನ ಸ್ಥಿತಿ ಹೀಗಾದರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ಕೂಡ ಇದೇ ರೀತಿಯ ಸ್ಥಿತಿ ಇರುವಂಥದ್ದು. ಪ್ರಮುಖವಾಗಿ ಚಿಕ್ಕಮಗಳೂರನ್ನು ಸಂಪರ್ಕಿಸುವಂಥ ಚಾರ್ಮಾಡಿ ರಸ್ತೆ ಆಗಿರ್ಬೋದು ಮತ್ತು ಹಾಸನವನ್ನು ಸಂಪರ್ಕಿಸುವಂಥ ಶಿರಾಡಿ ರಸ್ತೆ ಆಗಿರ್ಬೋದು, ಈ ಎಲ್ಲ ಗಡಿಗಳಲ್ಲಿ ಸಾಕಷ್ಟು ಕಟ್ಟುನಿಟ್ಟಿನ ತಪಾಸಣೆಯನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಇನ್ನು ಧಾರ್ಮಿಕ ಕ್ಷೇತ್ರಗಳ ವಿಚಾರಕ್ಕೆ ಬರೋದಾದರೆ ಇವತ್ತು ಕಟೀಲು ದುರ್ಗಾಪರಮೇಶ್ವರಿ ದೇವಸ್ಥಾನ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು, ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನ ಆಗಿರ್ಬೋದು ಸಂಪೂರ್ಣವಾಗಿ ಬಂದ್ ಆಗುತ್ತೆ. ಇನ್ನು ಉಳಿದಂಥ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಪ್ರವೇಶಕ್ಕೆ ಅವಕಾಶ ಇದೆ, ಆದರೆ ಸ್ಥಳೀಯ ಭಕ್ತರು ಮಾತ್ರ ಹೋಗ್ಬೋದು. ವಿವಿಧ ವಾಹನಗಳಲ್ಲಿ ಹೋಗಿ ಅಲ್ಲಿ ಹೋಗುವಂತಿಲ್ಲ, ಪ್ರವಾಸಿಗರು ಕೂಡ ಹೋಗುವಂತಿಲ್ಲ. ಈ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸೋಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಉಳಿದಂಥ ದೇವಸ್ಥಾನಗಳಲ್ಲಿ August 16 ತನಕ ಕೇವಲ ದರ್ಶನಕ್ಕೆ ಮಾತ್ರ ವ್ಯವಸ್ಥೆ ಇದೆ, ಯಾವುದೇ ಸೇವೆ ಹರಕೆಗಳು ನಡೆಯೋದಿಲ್ಲ. ಹಾಗಾಗಿ ಬಂದಂಥ ಪ್ರವಾಸಿಗರು ಒಂದು ತಿಂಗಳು ಕಾಲ ಪ್ರವಾಸವನ್ನು ಮುಂದೂಡಿದೆ ಒಳ್ಳೆಯದು ಅನ್ನೋದನ್ನು ಇಲ್ಲಿನ ಜನರು ಕೂಡ ಹೇಳಿರುವಂಥದ್ದು. ಒಟ್ಟಿನಲ್ಲಿ ಸರ್ಕಾರ ಘೋಷಿಸಿರುವಂಥ, ಅದರಲ್ಲೂ ದಿಢೀರಾಗಿ ಘೋಷಿಸಿರುವಂಥ ವೀಕೆಂಡ್ ಕರ್ಫ್ಯೂಗೆ ಜನರು ಸಾಕಷ್ಟು ಪರಿತಪಿಸ್ತಿದ್ದಾರೆ. ಯಾಕೆಂದರೆ ಬಸ್ಸನ್ನು ಬಿಡ್ತಾರೆ, ಆಟೋವನ್ನು ಬಿಡಲ್ಲ. ಆದರೆ ಆಟೋದ ಚಾಲಕರು ಏನು ಮಾಡಬೇಕೆಂಬ ನಿಲುವನ್ನು ಕೂಡ ಇಲ್ಲಿನ ಆಟೋ ಚಾಲಕರು ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು. ಇಂದು ಮತ್ತು ನಾಳೆ ಜಿಲ್ಲೆಯಾದ್ಯಂತ ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಪೊಲೀಸರು ಮತ್ತು ಜಿಲ್ಲಾಡಳಿತ ಜನರು ಸಹಕರಿಸಬೇಕು ಮನವಿಯನ್ನು ಮಾಡ್ತಾ ಇರುವಂಥದ್ದು ಹರೀಶ್. ಓಕೆ, ಜಸ್ಟ್ ಹೋಲ್ಡ್. ನೇರವಾಗಿ ನಾನು ಬೆಳಗಾವಿ ಭಾಗಕ್ಕೆ ಹೋಗ್ತೀನಿ. ಮಹಾರಾಷ್ಟ್ರದ ಗಡಿ ಬೆಳಗಾವಿ, ಕಲಬುರಗಿ, ಬೀದರ್, ವಿಜಯಪುರ, ಈ 4 ಜಿಲ್ಲೆಗಳು ವೀಕೆಂಡ್ ಲಾಕ್ಡೌನಲ್ಲಿದೆ. ಅಫ್ಕೋರ್ಸ್ ಆ್ಯಸ್ ಯೂಶುವಲ್ ನೈಟ್ ಕರ್ಫ್ಯೂ ಅಂತೂ ಇಡೀ ರಾಜ್ಯಾದ್ಯಂತ ಜಾರಿಯಲ್ಲಿದೆ. ನನ್ನ ಸಹೋದ್ಯೋಗಿ ಬೆಳಗಾವಿಯಿಂದ ಚಂದ್ರಕಾಂತ್ ಸುಗಂಧಿ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಚಂದ್ರಕಾಂತ್, ಹೇಗಿದೆ ಬೆಳಗಾವಿ ಭಾಗ ಈಗ ವೀಕೆಂಡ್ ಲಾಕ್ಡೌನ್ ಮತ್ತು ನೈಟ್ ಕರ್ಫ್ಯೂ ಜಾರಿ ಆದಮೇಲೆ? ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜ್, ನಿನ್ನೆ ಸರ್ಕಾರ ಏನು ಆದೇಶ ಹೊರಡಿಸಿದಿನಲ್ಲಿ ನಿನ್ನೆ ರಾತ್ರಿ 9 ಗಂಟೆಯಿಂದಲೂ ಕೂಡ ಬೆಳಗಾವಿ ಸ್ತಬ್ಧಗೊಂಡಿದೆ. ಈಗ ಬೆಳಗ್ಗೆ 12 ಗಂಟೆವರೆಗೂ ಏನು ಅಗತ್ಯ ವಸ್ತುಗಳ ಖರೀದಿಗೆ ಸರ್ಕಾರ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಮಾರುಕಟ್ಟೆ ನೋಡ್ಬೋದು. ಈಗ ಬೆಳಗಾವಿಯ ಗಣಪತಿ ಗಲ್ಲಿ ಪ್ರದೇಶದಲ್ಲಿ ನಾನಿರ್ತಕ್ಕಂಥದ್ದು ಏನು ನಾಳೆಯಿಂದ ಅಂದರೆ ಸೋಮವಾರದಿಂದ ಶ್ರಾವಣ ಮಾಸ ಆರಂಭವಾದ ಹಿನ್ನೆಲೆಯಲ್ಲಿ ಇವತ್ತು ಏನು ಕಡೆ ಶನಿವಾರ ಹಿನ್ನೆಲೆಯಲ್ಲಿ ಜನ ಇವತ್ತು ಕೋಳಿ ಖರೀದಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಗಣಪತಿ ಗಲ್ಲಿಯಲ್ಲಿ ಪ್ರತಿ ಶನಿವಾರ ಕೋಳಿಗಳ ಸಂತೆ ನಡೀತಿದೆ. ನೋಡ್ಬೋದು ಅನೇಕ ಜನ ಇಲ್ಲಿ ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಮರೆತು ಗುಂಪು ಗುಂಪಾಗಿ ಸೇರಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಅಂತಂದರೆ ಪ್ರತಿ ಶನಿವಾರ ಈ ರೀತಿ ಗಣಪತಿ ಗಲ್ಲಿಯಲ್ಲಿ ಒಂದು ಕಡೆ ಕೋಳಿ ಮಾರಾಟ ಆದರೆ ಮತ್ತೊಂದು ಕಡೆ ಅಗತ್ಯ ವಸ್ತುಗಳ ಮಾರಾಟ ಕೂಡ ನಡೀತಿದೆ. ಆದರೆ ಅಗತ್ಯ ವಸ್ತುಗಳ ಖರೀದಿಗೆ ಇನ್ನೂ ಕೂಡ ಜನ ಆಗಮಿಸ್ತಾ ಇಲ್ಲ, ಯಾಕಂದರೆ ಬೆಳಗ್ಗೆ ತುಂತುರು ಮಳೆ ಕಾರಣದಿಂದಾಗಿ ಜನ ಅಷ್ಟಾಗಿ ಮಾರುಕಟ್ಟೆಯಲ್ಲಿ ಇನ್ನೂ ಕೂಡ ಬರ್ತಾ ಇಲ್ಲ. ಆದರೆ ವ್ಯಾಪಾರಿಗಳು ಕೂಡ ಬೆಳಗ್ಗೆಯಿಂದಲೂ ಕೂಡ ಏನು ಕಾಯುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನಿನ್ನೆ ಸರ್ಕಾರ ಏಕಾಏಕಿ ವೀಕೆಂಡ್ ಲಾಕ್ಡೌನ್ ಘೋಷಣೆ ಮಾಡಿದ್ರಿಂದ ಜನರಲ್ಲಿ ಗೊಂದಲ ಇರತಕ್ಕಂಥದ್ದು, ವ್ಯಾಪಾರಿಗಳಲ್ಲೂ ಕೂಡ ಏನು ಅವಕಾಶ ಇರುತ್ತಾ ಅಥವಾ ಕಳೆದ ಬಾರಿಯಂತೆ ಏನು ಸಂಪೂರ್ಣವಾಗಿ ಲಾಕ್ಡೌನ್ ಮಾಡ್ತಾರೆ ಅಂತಕ್ಕಂಥದ್ರ ಬಗ್ಗೆ ಗೊಂದಲ ಇತ್ತು. ಆದರೆ ನಿನ್ನೆ ಸಂಜೆ ಏನು ಸರ್ಕಾರ ಏನು ಸುತ್ತೋಲೆ ಹೊರಡಿಸು, ನಂತರ ವ್ಯಾಪಾರಿಗಳು ಬರ್ತಾ ಇದ್ದಾರೆ. ನಿನ್ನೆ ರಾತ್ರಿ 9 ಗಂಟೆಯಿಂದಲೂ ಕೂಡ ಬೆಳಗಾವಿ ಈಗ ಸ್ತಬ್ಧಗೊಂಡಿರ್ತಕ್ಕಂಥದ್ದು. ಬೆಳಗಾವಿ ಗಡಿ ಭಾಗದಲ್ಲೂ ಕೂಡ ಚೆಕ್ಪೋಸ್ಟ್ಗಳಲ್ಲಿ ಹೆಚ್ಚಿನ ಭದ್ರತೆಯನ್ನು ಮಾಡಲಾಗಿದೆ. ಯಾರನ್ನೂ ಕೂಡ ಕರ್ನಾಟಕಕ್ಕೆ ಕೊರೋನಾ ನೆಗೆಟಿವ್ ವರದಿ ಇಲ್ಲದವ್ರನ್ನ ಎಲ್ಲರೂ ಕೂಡ ಕಡ್ಡಾಯವಾಗಿ ಪರೀಕ್ಷೆ ಮಾಡುವಂಥದ್ದು ಈಗ ಗಡಿ ಭಾಗದಲ್ಲಿ ನಡೀತಾ ಇದೆ. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೋ ಮಚ್. ಚಂದ್ರಕಾಂತ್ ಸುಗಂಧಿ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇನ್ನು ಕಲಬುರಗಿ ಭಾಗ, ಕಲಬುರಗಿ ಜಿಲ್ಲೆಯಲ್ಲಿ ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದೆ. ತರಕಾರಿ ಖರೀದಿಗೆ ಯಾವ ಗ್ರಾಹಕರು ಬಂದಿಲ್ಲ, APMC ಮಾರ್ಕೆಟ್ಗೆ ಬಂದ ತರಕಾರಿ ಈಗ ವೇಸ್ಟ್ ಆಗ್ತಾ ಇದೆಯಂತೆ. ಬೆಳಗ್ಗೆ 5 ರಿಂದ ಮಧ್ಯಾಹ್ನ 2 ಗಂಟೆ ತನಕ ಖರೀದಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಆದರೂ ಗ್ರಾಹಕರು ಬಂದಿಲ್ಲ ಅಂತ ವ್ಯಾಪಾರಿಗಳು ತರಕಾರಿ ಎಲ್ಲ ನೆಲಕ್ಕೆ ಸುರಿದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಟೊಮೆಟೊ, ಸೌತೆಕಾಯಿ, ಬೆಂಡೆಕಾಯಿ, ಬದನೆಕಾಯಿ ಎಲ್ಲ ಕಾಣಿಸ್ತಾ ಇದೆ ನನಗೆ. ಅದೆಲ್ಲವೂ ಕೂಡ ಅಲ್ಲಿ ಯಾವ ಗ್ರಾಹಕರಿಲ್ಲ, ಬರ್ತಿಲ್ಲ, ಅವಕಾಶ ಕೊಡಿ. ಸೋರೆಕಾಯಿ ಎಲ್ಲವನ್ನು ಸೊಪ್ಪು ಎಲ್ಲ ಹಾಕಿ ಎಲ್ಲ ವೇಸ್ಟ್ ಆಯಿತು, ನಮ್ಮ ಜೀವನ ಹೋಯಿತು ಅಂತ ಅವರೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂಥ ದೃಶ್ಯ. ಕರ್ನಾಟಕದಲ್ಲೂ 3ನೇ ಅಲೆ ದೊಡ್ಡ ಮಟ್ಟದಲ್ಲಿ ಆತಂಕ ಸೃಷ್ಟಿ ಮಾಡ್ತಾ ಇದೆ. 2000 ಗಡಿಯಲ್ಲಿ ಪ್ರತಿ ದಿನ ಹಂಗೆ ದಾಖಲಾಗ್ತಾ ಇದೆ, ಅದು ನಿಧಾನಕ್ಕೆ ಏರಿಕೆ ಆಗ್ತಾ ಇದೆ. ಬ್ರೇಕಿಂಗ್ ನ್ಯೂಸ್.
ಕಳೆದ 15 ದಿನಗಳ ಈ ಏರಿಕೆ ಡಾಟಾ ನೋಡ್ತಾ ಹೋದರೆ 1300 1400 ಶುರುವಾಗುತ್ತೆ, 1500 ಯಾವಾಗಲೂ ಟಚ್ ಆಗೋಯ್ತು, 1800 2000 ಕ್ರಾಸ್ ಆಗಿತ್ತು ಒಂದು 5-6 ದಿನಗಳ ಮುಂಚೆ ಕರ್ನಾಟಕದ ಓವರಾಲ್ ಕೊರೋನಾ ಸೋಂಕಿತರ ಲೆಕ್ಕ. ಅದಾದ ನಂತರ ಮತ್ತೆ ಕಡಿಮೆ ಆಯಿತು, 1600 1700 ಬಂತು, ನಿನ್ನೆ 1800 ಕ್ರಾಸ್ ಆಯಿತು ಒನ್ಸ್ ಅಗೇನ್. ಅಂದರೆ 2000 ಆಸುಪಾಸಲ್ಲೇ ಓಡಾಡ್ತಾ ಇದೆ. ಸಾಯುವರ ಸಂಖ್ಯೆ ಕೂಡ ಹೌದು ಅದು ಅಷ್ಟೇ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಲೈಟಾಗಿ 24-35 ಎಕ್ಸಾಕ್ಟ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ನನ್ನ ಸಹೋದ್ಯೋಗಿಗಳು ತೋರಿಸ್ತಿದ್ದಾರೆ. ನಿನ್ನೆ 1800 ಕ್ರಾಸ್ ಆಯಿತು, ಅದಕ್ಕೂ ಮುಂಚೆ 1700 ಕ್ರಾಸ್ ಆಗಿತ್ತು, ಎಲ್ಲ ಅಲ್ಲಲ್ಲೇ ಓಡಾಡ್ತಾ ಇದೆ. ಒಂದು 5-6 ದಿನ ಅಥವಾ ಒಂದು 15 ದಿನದ ಡೇಟಾ ತೋರಿಸಿದ್ರು 1500 ಮೇಲೆ ಇದೆ ಎಲ್ಲ ದಿನಗಳು, 1500 2000 ಯಾವುದೋ ಒಂದು 2 ದಿನನೋ 1 ದಿನನೋ 2000 ಕ್ರಾಸ್ ಆಗಿ ಆಚೆ ಬಂದುಬಿಟ್ಟಿತ್ತು. ಈ 15 ದಿನಗಳ ಕನ್ಸಿಸ್ಟೆನ್ಸಿಲಿ ಆ ಡೇಟಾ ನೋಡ್ತಾ ಹೋದರೆ ಹಾಗೆ ತೋರಿಸುತ್ತೆ. ಎಲ್ಲೋ ಒಂದು ಕಡೆ ಆಗಸ್ಟ್ 2 ತಾರೀಕೇನೋ 1300 ಗಡಿಯಲ್ಲಿತ್ತು, ಅದು ಬಿಟ್ಟರೆ ಇದು ಹೀಗೆ ಹೋಗ್ತದೆ. ಬೆಂಗಳೂರು ನೋಡಿ, 500 ಗಡಿಯಲ್ಲಿ ಬರ್ತಾ ಇದೆ, 450 500 ಪ್ರತಿದಿನ ಹಾಗೇನೆ 450 ಆಸುಪಾಸು, 400 ರಿಂದ 450 ಬೆಂಗಳೂರು ಸಿಟಿ ನಾನು ಹೇಳ್ತಿರೋದು. ಸೊ ಹಾಗಾಗಿ ಬೆಂಗಳೂರು ಸಿಟಿ ಮತ್ತು ದಕ್ಷಿಣ ಕನ್ನಡ ದೊಡ್ಡ ಕನ್ಸರ್ನ್ ಈಗ, ವೆರಿ ವೆರಿ ಕ್ರೂಷಿಯಲ್. ಬೆಂಗಳೂರಿನ ಜನ ನೋಡಿ ಪ್ರತಿದಿನ 400 ರಿಂದ 450 ಒಂದು ಸ್ವಲ್ಪ ದಿನಗಿಂಚೆ ಹೋದರೆ 500 ಬಾರ್ಡರ್ ಟಚ್ ಆಗಿ ವಾಪಸ್ ಬಂದಿತ್ತು. ಆಗಸ್ಟ್ 1-2 ತಾರೀಕು ಅಷ್ಟೇ ಒಂಚೂರು ಕಡಿಮೆ ಇದ್ದದ್ದು ಬಿಟ್ಟರೆ ಅದಾದಮೇಲೆ ಕಳೆದ ಒಂದು ವಾರದಿಂದ ಬೆಂಗಳೂರಿನ ಡೇಟಾ ಹೇಳ್ತಾ ಇದೆ ಕೇರ್ಫುಲ್ ಹುಷಾರು ಅಂತ. ಸೊ ಹಾಗಾಗಿ ಎಚ್ಚೆತ್ಕೊಳ್ಬೇಕು ಬೆಂಗಳೂರಿನ ನಾಗರಿಕ ಬಂಧುಗಳು. ಕರ್ನಾಟಕಕ್ಕೆ ನಮಗಿರೋ ಪ್ರಾಬ್ಲಮ್ ಏನಪ್ಪ ಪ್ರತಿ ಸಾರಿ ಅಂದರೆ ಈ ಕಡೆ ಕೇರಳ ಈ ಕಡೆ ಮಹಾರಾಷ್ಟ್ರ ದೊಡ್ಡ ಟೆನ್ಷನ್ ಅದು. ಕೇರಳ ಮಹಾರಾಷ್ಟ್ರದಲ್ಲಿ ಹೆಚ್ಚಾಗ್ತಾ ಇದೆ ಕೊರೋನಾ ಕೇಸ್ಗಳು, ದೇಶದ ಅರ್ಧದಷ್ಟು. ದೇಶದಲ್ಲಿ ಪ್ರತಿದಿನ 45,000 ಬಂದರೆ ಅದರ 50% ಬರೀ ಕೇರಳ ಮಹಾರಾಷ್ಟ್ರದಲ್ಲೇ ಇರುತ್ತೆ. ಬ್ರೇಕಿಂಗ್ ನ್ಯೂಸ್. ಕೇರಳ ದೊಡ್ಡ ಮಟ್ಟದಲ್ಲಿ ಕಾಟ ಕೊಡ್ತಿದ್ದಾರೆ, ಇದ್ರ ನಡುವೆ ಬಾರ್ಡರ್ ಬಂದ್ಬಿಟ್ಟು ನಮ್ಗೊಳಗೆ ಬಿಟ್ಟಿಲ್ಲ ಯಾಕೆ ಬಿಟ್ಟಿಲ್ಲ ಅಂತ ಸ್ಟ್ರೈಕ್ ಬೇರೆ ಮಾಡ್ತಾರೆ. ಅಫ್ಕೋರ್ಸ್ ಅಲ್ಲಿ 20,000 ಗಡಿಯಲ್ಲಿ ಯಾವತ್ತೋ ಇದ್ದಾರೆ, ಪ್ರತಿ ದಿನದ ಲೆಕ್ಕ ಹೇಳ್ತಿರೋದು. ಕೇವಲ 5 ದಿನದಲ್ಲಿ 100,000 ಸೋಂಕು. ಇನ್ನೇನು ಮತ್ತೆ 20,000 ಪ್ರತಿದಿನ ಬಂದರೆ 5 ದಿನದಲ್ಲಿ ಆಟೋಮೆಟಿಕ್ 100,000. ಮಹಾರಾಷ್ಟ್ರದಲ್ಲಿ 10,000 ಪ್ರತಿದಿನ, ಇಲ್ಲಿ 20,000. ಓವರಾಲ್ ಇಂಡಿಯಾದ 40,000 ಆಸ್ಪಾಸಲ್ಲಿ ಸೋಂಕಿದ್ರೆ ಅದರಲ್ಲಿ 30,000 ಇವರು ಇಬ್ಬರೇ ಆಗೋದ್ರು, ಕೇರಳ ಮತ್ತು ಮಹಾರಾಷ್ಟ್ರ. ಅಲ್ಲಿಗೆ ಅರ್ಥ ಮುಕ್ಕಾಲು ಭಾಗ 70% 75% ಬರೀ ಕೇರಳ ಮಹಾರಾಷ್ಟ್ರದ್ದೇ ಇಡೀ ದೇಶದಲ್ಲಿ ಟೆನ್ಷನ್. ಮಹಾರಾಷ್ಟ್ರದಲ್ಲಿ ನೋಡಿ ಪ್ರತಿದಿನ ಲೆಕ್ಕ 6,000 8,000 9,000 ಈ ಥರ ಓಡಾಡ್ತಾ ಇದೆ ಮಹಾರಾಷ್ಟ್ರದಲ್ಲಿ. ಕೇರಳದಲ್ಲಿ 18,000 21,000 ಯಾವತ್ತೋ 22,700 ಎಲ್ಲ ಬಂದ್ಬಿಟ್ಟಿತ್ತು. ಸೊ ಹಾಗಾಗಿ ಅಲ್ಲಿ ಆ ಥರ ಓಡಾಡ್ತಾ ಇದೆ ಪ್ರತಿದಿನ. ಹಾಂ ಬಂತು ನೋಡಿ ಕೇರಳದ್ದು ಆಗಸ್ಟ್ 6 ನಿನ್ನೆ 10,000 ಇನ್ನೇನು 20,000 ಒಂಚೂರು ಕಡಿಮೆ ಅಷ್ಟೇ. ಅದಕ್ಕೆ ಮುಂಚೆ 22,000 ಮೊನ್ನೆ ಹೇಳ್ದೆ ನಾನು 22,000 ಕ್ರಾಸ್ ಆಗಿ ಮುಂದಕ್ಕೆ ಬಂದುಬಿಟ್ಟಿತ್ತು ಅಂತ. ಸೊ ಹಾಗಾಗಿ ಅಲ್ಲಲ್ಲೇ ಓಡಾಡ್ತಿದ್ದಾರೆ ಅವರು 20 22 22 ಈ ತರಹದ ಲೆಕ್ಕ ಕೇರಳದಲ್ಲಿ. ಏನು ರೀ ಇಮ್ಯಾಜಿನ್ ಮಾಡಿ, ಭಾಳ ಚಿಕ್ಕ ರಾಜ್ಯ ಅದು ಕೇರಳ ಅನ್ನೋದು. ಭಾಳ ಪ್ರಜ್ಞಾವಂತರು ಬುದ್ಧಿವಂತರು ಇರೋ ರಾಜ್ಯ ಅಂತ ಹೊಗಳಿಸ್ಕೊತೀವಿ. ಜೊತೆಗೆ ಓದ್ ಸರಿ ಅಂತೂ ಕಂಟ್ರೋಲ್ ಮಾಡೋದಕ್ಕೆ ಭಾಳ ಫೇಮಸ್ ಆಗಿದ್ರು ಕೇರಳದಲ್ಲಿ. ಈ ಬಾರಿ ಸರ್ರಿಗೆ ಹೊಡೆದ್ಬಿಟ್ಟಿದೆ ಕೇರಳಗೆ. ಪ್ರತಿ ಸಾರಿಯೂ ಹಾಗೆ ನಾವು ಚೆನ್ನಾಗಿರ್ತೀವಿ ಕರ್ನಾಟಕದವರು, ದುರಂತ ಏನಪ್ಪ ಅಂದರೆ ನಮ್ಮ ಸುತ್ತಮುತ್ತ ರಾಜ್ಯಗಳಿವೆಲ್ಲ ಅವೆಲ್ಲವೂ ನಮಗೆ ಡೇಂಜರೇ ಈ ಕೊರೋನಾಗೆ ಸಂಬಂಧಪಟ್ಟ ಹಾಗೆ. ಅಲ್ಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಲ್ಲಿಂದ ಓಡಾಟ ಯಾವಾಗುತ್ತೆ, ಅವಾಗ ಇಲ್ಲಿ ತಗೊಳಕತ್ತೀವಿ. ಬಟ್ ಬಹುಶಃ ಈಗ ಬಸವರಾಜ ಬೊಮ್ಮಾಯಿಯವರು ಇಮಿಡಿಯೇಟಾಗಿ ಅವ್ರಿಗೆ ಗೊತ್ತಲ್ಲ ಫಸ್ಟು ಮತ್ತು ಸೆಕೆಂಡ್ ಅಲೆನಲ್ಲಿ ಅವರು ಅದನ್ನೆಲ್ಲ ಕಣ್ಣಾರೆ ನೋಡಿದವರು, ಹಾಗಾಗಿ ಪ್ರೊಆಕ್ಟಿವ್ನೆಸ್ ತೋರಿಸಿ ನಿನ್ನೆ ಇಮಿಡಿಯೇಟಾಗಿ ಡಿಸಿಷನ್ ತೊಗೊಂಡ್ರು. ಐ ಥಿಂಕ್ ವೆರಿ ಗುಡ್ ಇನಿಷಿಯೇಟಿವ್ ಮತ್ತು ಡಿಸಿಷನ್ ಅದು. ಈ ಕ್ಷಣ ಇಮಿಡಿಯೇಟಾಗಿ ಕಟ್ಟುನಿಟ್ಟಿನ ಕ್ರಮ, ಬಾರ್ಡರ್ನಲ್ಲಿ ಅಂದರೆ ಪಾಸಿಟಿವ್ ಇದ್ದರೆ ಒಳಗೆ ಬಿಡಲ್ಲ, ನೆಗೆಟಿವ್ ರಿಪೋರ್ಟ್ ಇದ್ದರೆ ಮಾತ್ರ ಒಳಗೆ ಕರ್ಕೋತೀವಿ. ಕಂಪ್ಲೀಟಾಗಿ ಸ್ಟ್ರಿಕ್ಟ್ ಆ್ಯಕ್ಷನ್ನ, ಡಿಸಿಪ್ಲಿನರಿ ಆ್ಯಕ್ಷನ್ನ ಈಗ ಮೂವ್ ಮಾಡಿದೆ ಕರ್ನಾಟಕ ಸರ್ಕಾರ. ಈ ಕೊರೋನಾ ಜಾಗೃತಿ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನೆಟ್ವರ್ಕ್ ಐಟಿ ಮತ್ತು ಫೆಡರಲ್ ಬ್ಯಾಂಕ್ ಸಹಯೋಗದಲ್ಲಿ ಇಡೀ ದೇಶದಾದ್ಯಂತ ನಾವಂತೂ ವರ್ಷಾನುಗಟ್ಟಲೆಯಿಂದ ಅಭಿಯಾನ ಮಾಡ್ತಾನೇ ಇದ್ದೀವಿ. ಇದರ ಮುಂದುವರಿದ ಭಾಗ ನಿಮಗೆ ತುಂಬ ಜನಕ್ಕೆ ಇದ್ರ ಬಗ್ಗೆ ಎಷ್ಟೋ ಜನ ಪ್ರಶ್ನೆ ನಮ್ಮನ್ನೇ ಕೇಳ್ತಿರ್ತಾರೆ, ಎಷ್ಟೋ ಸರಿ ಆನ್ಸರ್ ಸಿಗ್ತಿರಲ್ಲ, ಕನ್ಫ್ಯೂಷನ್ಸ್ಗಳಿರುತ್ತೆ, ಗೊಂದಲಗಳಿರುತ್ತೆ. ಸಿಂಪಲ್, ನೀವು ಈ ಒಂದು ವಾಟ್ಸಪ್ ನಂಬರ್ಗೆ ಆ ಪ್ರಶ್ನೆ ಕಳಿಸ್ಕೊಟ್ರೆ ಸಾಕು. ಸ್ಕ್ರೀನ್ ಮೇಲೆ ವಾಟ್ಸಪ್ ನಂಬರ್ ತೋರಿಸ್ತಾ ಇದ್ದೀವಿ, 7977773753. ಐ ರಿಪೀಟ್, 7977773753. ನೀವು ಯಾವ ನಂಬರಿಂದ ಕಳಿಸಿರ್ತೀರೋ ಅದೇ ನಂಬರ್ಗೆ ನಿಮಗೆ ಆನ್ಸರ್ ಬರುತ್ತೆ. ನಂಬರ್ 2, ಹೆಚ್ಚಿನ ವಿವರಗಳಿಗೆ ಯಾವುದೇ ಸಂದರ್ಭದಲ್ಲಾದರೂ ಲಾಗಿನ್ ಆಗಿ ನಿಮಗೆ ಮಾಹಿತಿಯನ್ನು ಪಡ್ಕೊಳ್ಳಿ. www.moneycontrol.com/sanjeevini.
ಈ ನ್ಯೂಸ್ ಅಲ್ಲಿ ಫಸ್ಟ್ ಬ್ರೇಕ್ ತಗೋತೀನಿ, ಎಲ್ಲೂ ಹೋಗಲ್ಲ. ಟೇಕ್ ಎ ಶಾರ್ಟ್ ಬ್ರೇಕ್. ಇನ್ನು ಕೂಡ ಫೈನಲ್ ಆಗಿಲ್ಲ, ಇವತ್ತು ಫೈನಲ್ ಆಗೋ ಲಕ್ಷಣ ಕಾಣಿಸ್ತಾ ಇದೆಯಂತೆ. ಖಾತೆ ಹಂಚಿಕೆಯ ಕೆಲಸ, ಪ್ರಬಲ ಖಾತೆಗಳಿಗೆ ಹೊಸ ಸಚಿವರು ಬೇಡಿಕೆ ಇಟ್ಟಿದ್ದಾರಂತೆ. ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ, ಮುಖ್ಯಮಂತ್ರಿ ಬೊಮ್ಮಾಯಿ ಅವರಿಗೆ ಖಾತೆ ಹಂಚಿಕೆಯದ್ದೇ ಈಗಿರೋ ಆತಂಕ. ಬ್ರೇಕಿಂಗ್ ನ್ಯೂಸ್. ಹೊಸ ಸಚಿವರ ಹೊಸ ಖಾತೆ ಬಹುತೇಕ ಫೈನಲ್ ಆಗ್ತಾ ಇದೆ. ಖಾತೆ ಹಂಚಿಕೆ ಫೈನಲ್ ಪಟ್ಟಿ ಹೈಕಮಾಂಡ್ ಅಂಗಳದಲ್ಲಿದೆ. ಅಲ್ಲಿಂದ ಓಕೆ ಅಂತ ಒಂದು ಸ್ಟ್ಯಾಂಪ್ ಒತ್ತಿ ಗ್ರೀನ್ ಸಿಗ್ನಲ್ ಕೊಟ್ಟರೆ ಟಕ್ ಅಂತ ರಿಲೀಸ್ ಆಗುತ್ತೆ. ಹೈಕಮಾಂಡಿಂದ ಪಟ್ಟಿ ಬರುವ ಸಾಧ್ಯತೆ ಇವತ್ತಿದೆಯಂತೆ. ನ್ಯೂಸ್ 18 ಸಿಕ್ಕಿದೆ ಮುಖ್ಯಮಂತ್ರಿಗಳು ಫೈನಲ್ ಮಾಡಿರುವಂತಹ ಖಾತೆ ಹಂಚಿಕೆಯ ಲಿಸ್ಟ್. ನಿನ್ನೆ ತುಮಕೂರಿನ ಸಿದ್ಧಗಂಗಾ ಮಠದಲ್ಲೂ ಕೂಡ ಮುಖ್ಯಮಂತ್ರಿಗಳಿಗೆ ಟೆನ್ಷನ್ ಇತ್ತು, ಫೋನ್ ಬರ್ತಾನೆ ಇತ್ತು, ಸೈಡಲ್ಲಿ ಹೋಗಿ ಸಪ್ರೇಟಾಗಿ ಮಾತಾಡ್ತಾನೆ ಇದ್ರು, ಅಲ್ಲಿ ಚರ್ಚೆ ನಡೀತಾನೆ ಇತ್ತು. ಒಂದಷ್ಟು ದೃಶ್ಯ ತೋರಿಸ್ತಾ ಇದ್ದೀವಿ. ನಿನ್ನೆ ರಾತ್ರಿ ತುಮಕೂರಿನ ಸಿದ್ಧಗಂಗಾ ಮಠಕ್ಕೆ ಹೋಗಿದ್ರು. ಅಂತಹ ಸಂದರ್ಭದಲ್ಲಿ ಅವ್ರು ಫೋನ್ ತೆಗೀತಾರೆ ಅಂದರೆ ಅದು ಹೈಕಮಾಂಡಿಂದನೇ ಇರುತ್ತೆ ಸಾಮಾನ್ಯವಾಗಿ. ಅದರ್ವೈಸ್ ಯಾವುದೋ ಎಮರ್ಜೆನ್ಸಿ ಇಲ್ಲದೆ ಹೋದರೆ ಆರಾಮಾಗಿ ಅಲ್ಲಿ ಹೋಗಿ ಮಾತಾಡ್ಕೊಂಡು ಆಚೆ ಬಂದ ಮೇಲೆ ಕಾರಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಿದ್ರು ಅವರು. ಬಟ್ ಎಮರ್ಜೆನ್ಸಿ ಅಲ್ಲಿ ಯಾರೋ ಮಾತಾಡ್ತಾರೆ ಅಂದರೆ ಅಲ್ಲಿ ಹೈಕಮಾಂಡಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮಾಹಿತಿ ಇತ್ತು ಅನ್ನೋದು ನ್ಯೂಸ್ ಸೆಟ್ಟಿಂಗ್ಗೆ ಸಿಕ್ಕಿರುವಂಥ ಮಾಹಿತಿ. ಎಡಭಾಗದಲ್ಲಿ ನೂತನ ಸಚಿವರು ಯಾರಿದ್ರು, ಅವರಿಗೆ ಸಂಭಾವ್ಯ ಖಾತೆಗಳು ಯಾವ್ಯಾವ ಸಿಗ್ತಾ ಇದೆ ಅಂತ ಒಂದಷ್ಟು ರೋಲ್ ಆಗ್ತಾನೆ ಇದೆ. ಸುಮ್ಮನೆ ಕಣ್ಣರಳಿಸಿ ನಿಮ್ಮ ನಿಮ್ಮ ಕಡೆಯವರು, ನೀವು ಇಷ್ಟಪಡೋರು, ಅಭಿಮಾನಿಗಳು, ನಿಮ್ಮ ಪ್ರಾಂತ್ಯವಾರು ಸಮುದಾಯವಾರು ಯೋಚನೆ ಮಾಡ್ತಿರ್ತೀರಲ್ಲ, ಅವ್ರಿಗೆಲ್ಲ ಯಾವ್ಯಾವ ಖಾತೆ ಸಿಗಬಹುದು, ಮುಖ್ಯಮಂತ್ರಿಗಳ ಫೈನಲ್ ಮಾಡಿರುವಂಥ ಪಟ್ಟಿಲಿ ಏನಿದೆ, ಆ ಸಂಭಾವ್ಯ ಖಾತೆ ಯಾರ್ಯಾರಿಗೆ ಸಚಿವರಿಗೆ ಸಿಗ್ತಾ ಇದೆ ಅದನ್ನು ನ್ಯೂಸ್ 18 ಕನ್ನಡದ ಸ್ಕ್ರೀನಲ್ಲಿ ಅವರ ಫೋಟೋ ಸಮೇತ ಹೆಸರು ಸಮೇತ ಆ ಸಂಭಾವ್ಯ ಖಾತೆಗಳನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಎ ಲುಕ್. 29 ಜನ ಅವ್ರಿಗಿರುವಂಥ ಸಂಭಾವ್ಯ ಖಾತೆ. ಇನ್ನೂ ಅಫ್ಕೋರ್ಸ್ ಅವ್ರಿಗೀಗ ಕೊರೋನಾ ಇನ್ಚಾರ್ಜ್ ಕೊಟ್ಟಿದ್ದಾರಷ್ಟೇ ಜಿಲ್ಲಾವಾರು, ಇಬ್ರಿಗಷ್ಟೇ ಎರಡು ಜಿಲ್ಲೆ, ಅದರ್ವೈಸ್ ಇನ್ನೆಲ್ಲರಿಗೂ ಒಂದೊಂದು ಜಿಲ್ಲೆ, ಬಿಕಾಸ್ 31 ಜಿಲ್ಲೆ ಇರೋದ್ರಿಂದ. ಆದರೆ ಇನ್ನೂ ಏನೋ ಇನ್ಚಾರ್ಜ್ ಮಿನಿಸ್ಟರ್ ಅಂತ ಕೊಟ್ಟಿಲ್ಲ ಇಡೀ ಜಿಲ್ಲೆಗೆ, ಅದನ್ನು ಆಮೇಲೆ ಚೇಂಜ್ ಮಾಡ್ತಾರೋ ಅದನ್ನೇ ಕಂಟಿನ್ಯೂ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಈ ಕ್ಷಣಕ್ಕೆ ಆರ್ಡರ್ ಇರೋದು ಅವರು ಈ ಕೊರೋನಾ ಸಂದರ್ಭದಲ್ಲಿ ಹ್ಯಾಂಡ್ಲ್ ಮಾಡೋಕ್ಕೆ ಇನ್ಚಾರ್ಜ್ ಆಗಿರುತ್ತಾರೆ ಅಂತ. ಮೀನ್ವೈಲ್ ಪ್ರಬಲ ಖಾತೆಗಳಿಗೆ ಬೇಡಿಕೆ. ಹೊರಗಡೆ ಮೈಕ್ನಲ್ಲಿ ಯಾರೇ ಆದರೂ ನಮ್ಗೆ ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀವಿ ಏನೂ ಪ್ರಾಬ್ಲಮ್ ಇಲ್ಲ ಅಂತಿರ್ತಾರೆ. ಬಟ್ ಆದರೆ ಇಲ್ಲಿಗ ಅವ್ರು ಮಾಡ್ತಿರುವ ಕಸರತ್ತುಗಳು ಅದೆಲ್ಲ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಹೈಕಮಾಂಡ್ ಅಂಗಳದಲ್ಲಿದೆ. ಹೈಕಮಾಂಡ್ ಅಂಗಳದಲ್ಲಿ ಓಕೆ ಕೊಟ್ಟರೆ ಇವತ್ತು ಪಟ್ಟಿ ಅನೌನ್ಸ್ ಆಗುತ್ತೆ. ನ್ಯೂಸ್ ಮುಂದುವರಿಸ್ತೀನಿ ಮತ್ತೊಂದು ಬ್ರೇಕ್ ಆದಮೇಲೆ. ಬ್ರೇಕ್ ಮುಂಚೆ ನಿಮ್ಮೆಲ್ಲರ ಗಮನಕ್ಕೆ, ದೇಶದಲ್ಲಿ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗೆ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ, ಎಲ್ರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ವೆಲ್ಕಮ್ ಬ್ಯಾಕ್. ಗೆದ್ದು ಬಾ ಭಾರತ, ಟೋಕಿಯೋ ಒಲಿಂಪಿಕ್ಸ್ನ ಅಪ್ಡೇಟ್. ಇವತ್ತಂತೂ ಭಾರತಕ್ಕೊಂದು ಬಿಗ್ ಡೇ ಅಂತಲೇ ಕರಿಬೇಕು. ಗಾಲ್ಫ್ನಲ್ಲಿ ಐತಿಹಾಸಿಕ ಸಾಧನೆ ಮಾಡುವತ್ತ ಭಾರತ ಅನ್ನೋದಕ್ಕಿಂತ ಕರ್ನಾಟಕದ ಹೆಣ್ಣುಮಗಳಿದ್ದಾರೆ ಅಂತ. ಕರ್ನಾಟಕದ ಅದಿತಿ ಅಶೋಕ್ ಅಂತಿಮ ಸುತ್ತಲ್ಲಿ ಸೆಣಸಾಡ್ತಾ ಇದ್ದಾರೆ. ಅದಿತಿ ಅಶೋಕ್ ಅವರು ಸದ್ಯ ಎರಡನೇ ಸ್ಥಾನದಲ್ಲಿದ್ದಾರೆ. ಅದಿತಿ ಅಶೋಕ್, ಬ್ರೇಕಿಂಗ್ ನ್ಯೂಸ್. ಗಾಲ್ಫ್ನಲ್ಲಿ ಕರ್ನಾಟಕದ ಹೆಣ್ಣುಮಗಳು ಅದಿತಿ ಅಶೋಕ್ ನಮ್ಮ ದೇಶವನ್ನು ರೆಪ್ರೆಸೆಂಟ್ ಮಾಡ್ತಿದ್ದಾರೆ. ಸದ್ಯ ಎರಡನೇ ಸ್ಥಾನದಲ್ಲಿದ್ದಾರೆ ಅದಿತಿ ಅಶೋಕ್. 23 ವರ್ಷದ ಆಟಗಾರ್ತಿ ಮೇಲೆ ಭಾರೀ ನಿರೀಕ್ಷೆ ದೇಶದ ಜನ. ಚೊಚ್ಚಲ ಪದಕವನ್ನು ಗೆಲ್ಲುವ ನಿರೀಕ್ಷೆಯಲ್ಲಿ ಅದಿತಿ ಇದ್ದಾರೆ. ಬೆಂಗಳೂರಿನ ಗಾಲ್ಫರ್ ಅದಿತಿ ಅಶೋಕ್. ಇಲ್ಲಿಗೆ ಮುಂಜಾನೆ ಈ ಕ್ಷಣದ ನ್ಯೂಸನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಆದರೆ ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಹೊರಡೋಕ್ಕೆ ಮುಂಚೆ ನಾನು ನೆನಪು ಮಾಡ್ಕೋತೀನಿ, ಅಫ್ಕೋರ್ಸ್ ಮಾಸ್ಕ್ ಅಂತೂ ಹಾಕ್ಕೊಳ್ಳೇಬೇಕು. ನೀವು ಅಷ್ಟೇ, ಈಗಂತೂ ಕೇಸ್ ಜಾಸ್ತಿ ಆಗ್ತಾ ಇದೆ. ಹುಷಾರಾಗಿರಿ ಬೆಂಗಳೂರಿನವರು, ರಾಜ್ಯದ ಜನತೆ, ಮಾಸ್ಕ್ ಹಾಕ್ಕೊಳ್ಳಿ. ಹೊರಗಡೆ ಬಂದ ಮೇಲೆ ಸಾಮಾಜಿಕ ಅಂತರವನ್ನು ಮೇಂಟೈನ್ ಮಾಡಿ, ಅವಾಗವಾಗ ಸ್ಯಾನಿಟೈಸ್ ಮಾಡ್ಕೋತಾ ಇರಿ. ಮತ್ತೆ ಸಿಗ್ತೀನಿ ಮುಂದಿನ ನ್ಯೂಸ್ಗಳಲ್ಲಿ. ಜಾಲ ನಮ್ಮದು, ಬಲ ನಿಮ್ಮದು. 1 2 3